ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ದೂರ್ವಾಸರ ಆಗಮನವೆಂಬ 105ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಪ್ರಕಾರವಾಗಿ ತಾಪಸ ರೂಪಿಯಾದ ಯಮನು ಶ್ರೀರಾಮನು ಮಾತನಾಡುತ್ತಿದ್ದ ಸಮಯದಲ್ಲಿ ತ್ರಿಕಾಲದರ್ಶಿಯಾದ ದೂರ್ವಾಸರು ರಾಜದ್ವಾರವನ್ನು ಪ್ರವೇಶಿಸಿ ಬಾಗಿಲಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಕಾದುಕೊಂಡಿದ್ದ ಲಕ್ಷ್ಮಣನ ಸಮೀಪಕ್ಕೆ ಬಂದು, ಲಕ್ಷ್ಮಣ, ಶ್ರೀರಾಮನ ದರ್ಶನವನ್ನು ಮಾಡಿಸು. ಈಗ ಆತನಿಂದ ನನಗೆ ಅತ್ಯಂತ ಅವಶ್ಯವಾದ ಕಾರ್ಯವೊಂದು ಉಂಟು ಎಂದು ಕೇಳಿದರು. ಆ ವಾಕ್ಯವನ್ನು ಕೇಳಿ ಲಕ್ಷ್ಮಣನು ಮಹಾತ್ಮರಾದ ದೂರ್ವಾಸರಿಗೆ ಅಭಿವಾದನವನ್ನು ಮಾಡಿ, ಸ್ವಾಮಿ, ನೀವು ಬಂದ ಕಾರ್ಯವೇನು? ಯಾವ ಕಾರ್ಯವೂ ನಮ್ಮಿಂದ ಆಗತಕ್ಕದ್ದು. ನಿಮ್ಮ ದಾಸನಾದ ನಾನಿದ್ದೇನೆ, ನಿಮಗೆ ಬೇಕಾದ ಕೆಲಸವನ್ನು ಮಾಡುತ್ತೇನೆ. ಅಲ್ಲದ ಪಕ್ಷದಲ್ಲಿ ಒಂದು ಮುಹೂರ್ತ ಮಾತ್ರ ಇರೋಣವಾಗಲಿ. ಈಗ ಶ್ರೀರಾಮನು ಬೇರೆ ಒಂದು ವಿಚಾರದಲ್ಲಿ ಗಮನವಿಟ್ಟಿದ್ದಾನೆ ಎಂದನು. ಲಕ್ಷ್ಮಣನ ಆ ಮಾತನ್ನು ಕೇಳಿ ದೂರ್ವಾಸ ಋಷಿಗಳು ಕೋಪದಿಂದ ಕದಡಿದ ಕಣ್ಣುಗಳುಳ್ಳವರಾಗಿ ಲಕ್ಷ್ಮಣನನ್ನು ಕುರಿತು, ಈ ಕ್ಷಣದಲ್ಲೇ ನಾನು ಬಂದಿರುವುದನ್ನು ಶ್ರೀರಾಮನಿಗೆ ಹೇಳು, ಇಲ್ಲದಿದ್ದರೆ ಈ ದೇಶವನ್ನು, ಅಯೋಧ್ಯ ಪಟ್ಟಣವನ್ನು, ರಾಮಭದ್ರನನ್ನು ಶಪಿಸಿ ನಿಮ್ಮ ವಂಶದವರನ್ನು ಭರತ ಶತ್ರುಘ್ನರ ಸಹಿತವಾಗಿ ದಹಿಸಿಬಿಡುತ್ತೇನೆ ಎಂದರು. ಈ ಪ್ರಕಾರದಲ್ಲಿ ಘೋರವಾಗಿದ್ದ ಆ ಋಷಿಯ ಮಾತನ್ನು ಕೇಳಿ ಲಕ್ಷ್ಮಣನು ಒಂದು ಕ್ಷಣ ಮಾತ್ರ ಧ್ಯಾನಾಸಕ್ತನಾಗಿ ತನಗೊಬ್ಬನಿಗೆ ಮರಣವಾದರೂ ಆಗಲೆಂದು, ಸಮಸ್ತವು ವಿನಾಶವಾಗಬಾರದೆಂದು ನಿಶ್ಚಯಿಸಿ ಶ್ರೀರಾಮನ ಬಳಿಗೆ ಹೋಗಿ ದೂರ್ವಾಸರು ಬಂದ ವೃತ್ತಾಂತವನ್ನು ಹೇಳಿದನು. ಆ ವಾಕ್ಯವನ್ನು ಕೇಳಿ ಶ್ರೀರಾಮನು ಕಾಲನನ್ನು ಕಳುಹಿಸಿಕೊಟ್ಟು ಶೀಘ್ರದಲ್ಲಿ ತಾನೇ ಹೊರಬಂದು ತೇಜಸ್ಸಿನಿಂದ ಜ್ವಲಿಸುತ್ತಿದ್ದ ಆ ಋಷಿಯನ್ನು ಕಂಡು ನಮಸ್ಕರಿಸಿ ಬಂದ ಕಾರ್ಯವೇನೆಂದು ಅಂಜಲಿ ಹಸ್ತನಾಗಿ ಕೇಳಿದನು. ಆ ಮಾತನ್ನು ಕೇಳಿ ದೂರ್ವಾಸರು, ಎಲೈ ಧರ್ಮವತ್ಸಲನಾದ ಶ್ರೀರಾಮನೇ, ನಾನು ತಪಸ್ಸನ್ನು ಮಾಡತೊಡಗಿ 1000 ವರುಷಗಳಾದವು. ಅದು ಈಗ ಪರಿಪೂರ್ತಿಯಾಯಿತು. ಈ ಹೊತ್ತು ನಿನ್ನ ಗೃಹದಲ್ಲಿ ಭೋಜನವನ್ನು ಇಚ್ಛಿಸುತ್ತೇನೆ ಎಂದನು. ಶ್ರೀರಾಮನು ಅತ್ಯಂತ ಸಂತೋಷದಿಂದ ಮುನಿಶ್ರೇಷ್ಠರಾದ ದೂರ್ವಾಸ ಋಷಿಗಳಿಗೆ ರುಚಿಕ ರುಚಿಯಾಗಿ ಅಮೃತೋಪಮಾನವಾದ ಅನ್ನವನ್ನು ಸಮರ್ಪಿಸಿದನು. ಅವರು ಭುಜಿಸಿ ತೃಪ್ತಿಯುಳ್ಳವರಾಗಿ ಬಹು ಸಂತೋಷದಿಂದ ಶ್ರೀರಾಮನನ್ನು ಅಭಿವಂದಿಸಿ ತಮ್ಮ ಆಶ್ರಮಕ್ಕೆ ಹಿಂದಿರುಗಿದರು. ಬಳಿಕ ಶ್ರೀರಾಮನು ಕಾಲನ ವಾಕ್ಯವನ್ನು ಸ್ಮರಿಸಿ ಲಕ್ಷ್ಮಣನಿಗಾಗಿ ದುಃಖವನ್ನೈದಿ ಅತ್ಯಂತ ಚಿಂತಾಕ್ರಾಂತನಾಗಿ ತಲೆ ಬಗ್ಗಿಸಿಕೊಂಡು ದೀನವಾದ ಮನಸ್ಸುಳ್ಳವನಾಗಿ ಮಾತನಾಡುವುದಕ್ಕೂ ಅಸಮರ್ಥನಾದನು. ಬಳಿಕ ಕಾಲಪುರುಷನ ಮಾತಿನಂತೆ, ತಮ್ಮೆಲ್ಲರ ಅವತಾರ ಸಮಾಪ್ತಿ ಕಾಲವು ಬಂದಿತಾದ್ದರಿಂದ ಇನ್ನಾರು ಉಳಿಯರೆಂಬುದನ್ನು ನಿಶ್ಚಯಿಸಿ ಸುಮ್ಮನಾದನು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.